ಐಜನ ಆಶೀರ್ವಾದ ಮಾಡಿದ್ರೇನೆ ಈ ಪೂಜೆಗೆ ಫಲ ಸಿಗೋದು. ಇಲ್ಲಿ ನೋಡಿದ್ರೆ ನಾಲ್ಕೆ ಸುಮ್ಮನೆಗಳಿರಿದ್ದೀರಾ, ಏನು ಮಾಡ್ತೀರ? ಇದೇನಿದು ಈ ತ್ರಿವೇಣಿ ನನ್ನನ್ನು ಯಾಕೆ ರೀತಿ ನೋಡ್ತಾ ಇದ್ದಾಳೆ? ಇವಳು ನೋಡ್ತಾ ಇರೋದನ್ನು ಗಮನಿಸಿದ್ರೆ ಇವಳ ತಲೆಯಲ್ಲಿ ಬೇರೆ ಏನೋ ಇದೆ ಅಂತ ಅನಿಸ್ತಾ ಇದೆ. ಅಮೃತ ಪಾಮ ಸುಮಂಗ್ಲಿಯವ್ರ ಜೊತೆ ಬಂದು ನಿಂತ್ಕೋ. ಏನು ಹೇಳ್ತಾ ಇದ್ದೀರಾ ಅಜ್ಜಿ? ನಾನು ಅಲ್ಲಿ ಬಂದು ನಿಂತ್ಕೊಳ್ಳೋದಾ? ಅಯ್ಯೋ, ನೀನು ಸುಮಂಗ್ಲಿನೇ ಅಲ್ವಾ? ನಾನು ಸುಮಂಗಲಿನೇ, ಆದರೆ ನಾನು ಅವ್ರಿಗೆ ಮಗಳ ಸಮಾನ. ಮಕ್ಕಳೆಲ್ಲಾದರೂ ತಂದೆ ತಾಯಿಗೆ ಆಶೀರ್ವಾದ ಮಾಡೋದಕ್ಕಾಗತ್ತಾ? ಅಮೃತ ಸರಿಯಾಗಿ ಹೇಳ್ತಿದ್ದಾಳೆ. ಅವಳು ಹೇಗೆ ಅಪ್ಪ ಅಮ್ಮಂಗೆ ಆಶೀರ್ವಾದ ಮಾಡೋಕ್ಕಾಗತ್ತೆ ಅಜ್ಜಿ? ಯಾಕೆ ಸಾಧ್ಯ ಇಲ್ಲ, ಯಾಕೆ ಸಾಧ್ಯ ಇಲ್ಲ ಅಂದೆ? ಯಾರು ಯಾರಿಗೆ ಆಶೀರ್ವಾದ ಮಾಡಬೇಕು ಅಂತ ನಮಗಿಂತ ಜಾಸ್ತಿ ನಿನಗೆ ಸರಿಯಾಗುತ್ತೆ ಅಂಥದ್ರಲ್ಲಿ ನೀನೇ ಹೀಗೆ ಹೇಳ್ತಾ ಇದೆಯಲ್ಲ. ನೀನು ಹೇಳೋದೇನು ಸರಿ ಕಣೋ, ಆದರೆ ವಿಶೇಷವಾದ ಸಮಯ ಸಂದರ್ಭದಲ್ಲಿ ಅಲ್ಲ. ಏನಜ್ಜಿ ನಿನ್ನ ಮಾತಿನ ಅರ್ಥ? ನಮ್ಮ ಅಮೃತ ನಿಮ್ಮ ಅಪ್ಪ ಅಮ್ಮನಿಂದ ಚಿಕ್ಕವಳು, ಆದರೆ ಈಗಳು ಸುಮಂಗ್ಲಿ ಸ್ಥಾನದಲ್ಲಿ ನಿಂತಿದ್ದಾಳೆ. ಇವಳು ಆಶೀರ್ವಾದ ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ, ಯಾವ ಕಳಂಕನೂ ಇಲ್ಲ. ಇಂಥ ಸಂದರ್ಭದಲ್ಲಿ ಸ್ಥಾನ ಮಾತ್ರ ಮುಖ್ಯ, ವಯಸ್ಸು ಸಂಬಂಧ ಅಲ್ಲಪ್ಪ. ನೀವೇನೇ ಹೇಳಿದ್ರು ಅಮೃತ ಆಂಟಿ ಅಂಕಲ್ಗೆ ಆಶೀರ್ವಾದ ಮಾಡೋದನ್ನು ನಾನು ಒಪ್ಪೋದಿಲ್ಲ. ಒಪ್ಪೋದಕ್ಕೆ ಬಿಡೋದಕ್ಕೆ ನೀನು ಯಾರು? ಅಷ್ಟಕ್ಕೂ ಇದು ನನ್ನ ಮಗ, ನನ್ನ ಮನೆಗೆ ಸಂಬಂಧಪಟ್ಟಿದ್ದ ವಿಷಯ. ಇದರಲ್ಲಿ ನೀನು ತಲೆ ಹಾಕಬಾರ್ದು. ನಾನು ಇಷ್ಟಪಡೋದಿಲ್ಲ.